हेलो फ्रेंड्स होन्नावर लाइफस्टाइल यूट्यूब चैनल के निम्म चैत्र जनगडकल लवली वेलकम। सो फ्रेंड्स इवत नानु बेळगिन तिंडिगे ओंदु रेसिपियन्नु शेर माड्ता इदीनि। एम्मे इदन्न करु हाकिद 12 दिनद ओळगडेगे ಗಿಣ್ಣದ ಹಾಲು ಅಂತ ತೆಗಿತೀವಿ ಅಲ್ವಾ, ಅದರಿಂದ ನಾವು ಸುಮಾರು ತರದ ತಿಂಡಿಗಳನ್ನೆಲ್ಲ ಮಾಡ್ಕೊಂಡು ತಿಂತೀವಿ। ಗಿಣ್ಣದ ಹಾಲು ಅಂತಂದ್ರೆ ತುಂಬಾ ಜನಗಳಿಗೆ ಇಷ್ಟ, ಹಾಗೆ ಇವತ್ತು ನಾನು ಬೆಳಗಿನ ತಿಂಡಿಗೆ ಗಿಣ್ಣದ ಹಾಲಿನಿಂದ ಹೇಗೆ ತಿಂಡಿಯನ್ನ ಮಾಡ್ಕೊಂಡು ತಿನ್ನಬಹುದು ಅಂತ ಒಂದು ರೆಸಿಪಿಯನ್ನ ಶೇರ್ ಮಾಡ್ತಾ ಇದೀನಿ। ಗಿಣ್ಣದ ಹಾಲಿಗೆ ರವಾ ಹಾಕಿ ಬೆಳಗಿನ ತಿಂಡಿಯನ್ನ ಹೇಗೆ ರೆಡಿ ಮಾಡಬಹುದು ಅಂತ ನೋಡೋಣ ಬನ್ನಿ। ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಈ ತಿಂಡಿಯನ್ನ ತುಂಬಾನೇ ಇಷ್ಟಪಡುತ್ತಾರೆ, ಹಾಗೆ ರಾತ್ರಿನೇ ಈ ತಿಂಡಿಯನ್ನ ಮಾಡಿಡಬಹುದು। ಬೆಳಗ್ಗೆನೇ ಮೊದಲೇನೆ ಇದ್ದು ಈ ತಿಂಡಿಯನ್ನ ಮಾಡಬೇಕು ಅನ್ನೋ ಕಷ್ಟ ಇಲ್ಲ। ಹಾಗಿದ್ರೆ ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ। ಓಕೆ ಫ್ರೆಂಡ್ಸ್, ರವಾ ಹಾಕಿ ಹಾಲ್ಗಿಣ್ಣವನ್ನ ಹೇಗೆ ಮಾಡೋದು ಅಂತ ನಾನು ಈಗ ಹೇಳ್ಕೊಡ್ತಾ ಇದೀನಿ। ಐಟಂಗಳನ್ನೆಲ್ಲನೂ ನಾನು ಈಗ ರೆಡಿ ಮಾಡ್ಕೊಂಡಿದ್ದೀನಿ, ಫಟಾಫಟ್ ಅಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ। ತುಂಬಾನೇ ಈಜಿ ಇದೆ, ಹಾಗೆ ಸಿಂಪಲ್ ಕೂಡ ಹೌದು, ಆರಾಮಾಗಿ ಮಾಡಬಹುದು। ಏನೇನ ಐಟಂಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ ನಾನು ನಿಮಗೆ। ಮೆಣಸಿನಕಾಳು, ಅರಶಿನ ಹಿಟ್ಟು, ಜೀರಿಗೆ, ಬಡಸಪ್ಪು, ಹಾಗೆ ತೆಂಗಿನಕಾಯಿ, ಇದು ಬೆಲ್ಲ, ಆಮೇಲೆ ರವಾ, ಹಾಗೆ ಇದು ಗಿಣ್ಣದ ಹಾಲು, ಇದಿಷ್ಟನ್ನ ತಗೊಂಡಿದ್ದೀನಿ। ಹಾಗೆ ಉಪ್ಪೊಂದನ್ನು ಮಿಸ್ ಮಾಡಿದ್ದೀನಿ, ಉಪ್ಪನ್ನು ಲಾಸ್ಟಲ್ಲಿ ಸೇರಿಸುವ। ಫಸ್ಟ್ ಏನು ಮಾಡಬೇಕು ಅಂತಂದರೆ ಈ ಒಂದು ಭಾಗ ತೆಂಗಿನಕಾಯನ್ನು, ಒಂದು ಸ್ಪೂನ್ ಮೆಣಸಿನಕಾಳು, ಅರಶಿನ ಹಿಟ್ಟು, ಹಾಗೆ ಒಂದು ಸ್ಪೂನ್ ಬಡಸೊಪ್ಪು, ಒಂದು ಸ್ಪೂನ್ ಜೀರಿಗೆ ಜೊತೆ ನುಣ್ಣಗೆ ಅರಿಬೇಕು ಇದನ್ನು ನೋಡಿ ಫ್ರೆಂಡ್ಸ್, ಅರ್ಕ ಬಂದಿದ್ದೀನಿ, ಎಷ್ಟು ದಪ್ಪ ಇಟ್ಟು ಅರ್ಕ ಬಂದಿದ್ದೀನಿ। ನೀರನ್ನು ಹಾಕಿ ಅರಿಬಾರ್ದು, ಗಿಣ್ಣದ ಹಾಲಿರ್ತದೆ ನೋಡಿ ಅದ್ರ ಜೊತೆನೇ ಅರಿಬೇಕು। ಈಗ ನಾನು ಇಲ್ಲಿ 1 ಕೆಜಿ ಬೆಲ್ಲ ಇದೆ, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಬಹುದು, ಹಾಗೆ ಇಲ್ಲಿ 1/2 ಕೆಜಿ ರವಾ, 1 ಲೀಟರ್ ಗಿಣ್ಣದ ಹಾಲು ನಾನು ಅರಿಯೋದಕ್ಕೆ ಇಲ್ಲಿ ಅರಿಯೋದಕ್ಕೆ ಸ್ವಲ್ಪ ಹಾಕಿದೆ, 1 ಲೀಟರ್ ಗಿಣ್ಣದ ಹಾಲಿದೆ। ಈಗ ನಾವು ಮಿಕ್ಸ್ ಮಾಡುವ, ಇದರಲ್ಲಿ 1 ಕೆಜಿ ಬೆಲ್ಲ ಇದೆ, ನಾನು 1/2 ಕೆಜಿ ಆಗುವಷ್ಟು ಬೆಲ್ಲವನ್ನು ಹಾಕಂತೆ। ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಹಾಕಬಹುದು, ಕಡಿಮೆ ಸಾಕು ಅಂದರೆ ಸಾಕು, ಸಕ್ಕರೆ ಹಾಕು ಮಾಡಬಹುದು, ಆದರೆ ಬೆಲ್ಲ ಹಾಕಿ ಮಾಡಿದ್ರೆ ಒಳ್ಳೆಯ ರುಚಿ ಬರ್ತದೆ। ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳುವ, ಬೆಲ್ಲವನ್ನು ಹಾಕಿ ಕರಡಿದೆ ಫ್ರೆಂಡ್ಸ್, ನಾನು ಮತ್ತೊಂದು ಸ್ವಲ್ಪ ಬೆಲ್ಲವನ್ನು ಹಾಕಿದೆ ಸಾಕಾಗಲಿಲ್ಲ ಅಂತ ನೋಡಿ, ಇಷ್ಟು ಮಾತ್ರ ಇಟ್ಟಿದ್ದೀನಿ 1 ಕೆಜಿ ಬೆಲ್ಲದಲ್ಲಿ। ಈಗ 1/2 ಕೆಜಿ ರವಾವನ್ನು ಹಾಕ್ತಾ ಇದ್ದೀನಿ, ಇಷ್ಟನ್ನು ಇಟ್ಕೊಂಡಿದ್ದೀನಿ, ಆಮೇಲೆ ಲಾಸ್ಟಲ್ಲಿ ನೋಡ್ಕೊಂಡು ಹದ ಮಾಡೋಕೆ ಬೇಕಾಗ್ತದೆ ಅಂತ। ಈಗ ಇದನ್ನು ಮಿಕ್ಸ್ ಮಾಡುವ, ರವಾ ಬೇಕಿದ್ರೆ ನೀವು ಹುರಿದು ಬೇಕಿದ್ರೂ ಹಾಕಬಹುದು, ಹಾಗೆ ಹಾಕಿದ್ರೆ ಅಂಟಾಗ್ತದೇನೇನು ಅಂತ, ಅಂಟಾಗೋದಿಲ್ಲ, ನಾವು ಯಾವಾಗಲೂ ಹೀಗೆ ರವಾವನ್ನು ಡೈರೆಕ್ಟಾಗಿ ಹಾಕ್ಬೋದು। ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡುವಾಗ ದಪ್ಪ ಆಯಿತು, ಈಗ ನಾವು ಈ ಹಾಲನ್ನೆಲ್ಲ ಸೇರಿಸ್ಕೊಳ್ಳೋದು, ಎಷ್ಟು ಬೇಕು ಅಷ್ಟೇ ಮಾತ್ರ ಸೇರಿಸ್ಕೋಬೇಕು, ತುಂಬ ಜಾಸ್ತಿ ಹಾಕಿ ತೆಳ್ಳಗಾಗ್ಬಿಡ್ತದೆ। 1/2 ಕೆಜಿ ರವಾಗೆ 1/2 ಲೀಟ್ರ್ ಹಾಲು ಕರೆಕ್ಟ್ ಆಗ್ತದೆ ಮೆಜರ್ಮೆಂಟು ಅಂತ ಅನಿಸುತ್ತೆ, ನೋಡಿ ನೀವು ಮಾಡುವಾಗ ಹೇಗಾಗತ್ತೆ ಅಂತ। ನೀವು ಕಾಯನ್ನು ಅರಿವಾಗೆಲ್ಲ ಜಾಸ್ತಿ ನೀರಾಗಲಿ ಮಿಕ್ಸ್ ಮಾಡ್ಕೊಂಡ್ರಲ್ಲ ಫೇಲ್ ಆಗಿಬಿಡ್ತದೆ। ಮಿಕ್ಸ್ ಮಾಡುವೆ ಇದನ್ನು, ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ತೆ, ಹಾಗೆ ಇನ್ನೊಂಚೂರು ಹಾಲನ್ನು ಸೇರಿಸ್ತೆ, ಸ್ವಲ್ಪ ದಪ್ಪ ಆಯಿತು ನೋಡಿ ಎಷ್ಟಿದೆ 1 ಲೀಟ್ರಲ್ಲಿ। ಗಿಣ್ಣದ ಹಾಲು ನಮ್ಮನೇದಲ್ಲ, ನಮ್ಮ ಹತ್ತಿರದವರು ನಮಗೆ ಕೊಟ್ಟಿದ್ದರು, ಇದರಿಂದ ನಿಮಗೊಂದು ರೆಸಿಪಿಯನ್ನು ಶೇರ್ ಮಾಡ್ಬೋದು ಅಂತ ಮಾಡ್ತಾ ಇದ್ದೀನಿ। ರವಾ ಹಾಕಿ ಹಾಲ್ಗಿಣ್ಣ ಮಾಡೋದಕ್ಕೆ ರೆಡಿ ಆಯಿತು ಮಿಶ್ರಣ, ಈಗ ನಾವು ಇದನ್ನು ಇಡ್ಲಿ ಪಾತ್ರೆಗೆ ಹಾಕುವ। ಈಗ ನೋಡಿ ಫ್ರೆಂಡ್ಸ್, ಇಡ್ಲಿ ಮಾಡುವಷ್ಟು ದಪ್ಪವನ್ನು ಇಟ್ಕೋಬೇಕು, ನಾವು ಉದ್ದಿನ ಹಿಟ್ಟೆಲ್ಲ ಮಾಡ್ತೀವಿ ನೋಡಿ ಇಡ್ಲಿ ಮಾಡೋದಕ್ಕೆ, ಅಷ್ಟೇ ದಪ್ಪ ಇಟ್ಕೋಬೇಕು ನೋಡಿ। ಈಗ ಇದನ್ನು ನಾವು
ಇಡ್ಲಿ ತಟ್ಟೆಗೆ ಹಾಕುವ. ನೀವು ಯಾವುದೇ ತರ ಇಡ್ಲಿ ಪಾತ್ರೆಯಲ್ಲೂ ಬೇಕಾದ್ರೆ ಹಾಕಬಹುದು. ನೋಡಿ ಇದು ನಾರ್ಮಲ್ ಇಡ್ಲಿ ಪಾತ್ರೆ. ನೀರು ಹಾಕಿದ್ದೀನಿ. ಈಗ ಲೋಟವನ್ನು ಹೀಗೆ ಇಡುವುದು. ಎಲ್ಲನೂ ಹಾಕಿ ಈ ರೀತಿ ಇಟ್ಟು ಮುಚ್ಚಿಬಿಟ್ರೆ ಆಯಿತು. ಹಾಂ ಫ್ರೆಂಡ್ಸ್, ನನಗೆ ಜಾಸ್ತಿ ಇರುವಂಥದ್ದೆಲ್ಲನೂ ಹಾಕಬಿಡ್ತೆ. ಊಟಕ್ಕೆ ಹೆಚ್ಚಾದದನ್ನು ನಾನೀಗ ಒಂದು ಬಟ್ಲಲ್ಲಿ ಹಾಕ್ತೆ. ಅದೇ ರೆಡಿ ಆಯಿತು. ಒಂದು ಗಂಟೆವರೆಗೂ ಇದನ್ನು ಕರೆಕ್ಟಾಗಿ ಬೇಯಿಸಬೇಕು ಬೆಂಕಿಯಲ್ಲಿ. ಇದನ್ನೀಗ ಒಂದು ಗಂಟೆ ಬಿಟ್ಟು ನೋಡುವ ಬೇಯಲಿ. ಈಗ ನೋಡಿ ನಾನು ತೆಗೀತೆ. ಕರೆಕ್ಟಾಗಿ ಬೆಂದಿದೆ. ಬಟ್ಲಲ್ಲಿ, ಲೋಟದಲ್ಲಿ, ಹಾಗೆ ಬಾಳೆ ಎಲೆಯಲ್ಲೂ ಈ ರೊಟ್ಟಿಯನ್ನು ಮಾಡಬಹುದು. ಆರಾಮಾಗಿ ಹೇಳ್ತದೆ, ಪಾತ್ರೆಗಂತೂ ಹಿಡ್ಕೊಳ್ಳೋದಿಲ್ಲ. ನೆಂಟರು ಬಂದರೆ, ಹಾಗೆ ನೆಂಟರ ಮನೆ ಕೊಡೋದಕ್ಕೆ ಈ ಥರದ ಹಾಲ್ಗಿಣ್ಣದ ಇಡ್ಲಿಯನ್ನು ಮಾಡಿ ಕೊಡ್ಬೋದು. ತುಂಬ ಈಸಿನೂ ಆಗ್ತದೆ, ಒಳ್ಳೆಯ ಟೇಸ್ಟು ಕೂಡ ಇರ್ತದೆ. ಕರೆಕ್ಟಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ಅರ್ಧ ಕೆ ಜಿ ರವ ಹಾಗೆ ಅರ್ಧ ಲೀಟರ್ ಗಿಣ್ಣದ ಹಾಲಿದ್ರೆ ಬೆಳಗಿನ ತಿಂಡಿಯನ್ನು ನಾವು ಈಸಿಯಾಗಿ ಮಾಡ್ಕೋಬಹುದು. ನಿಜವಾಗಲೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಆಗ್ತೀನಿ. ದೇವರಿಗೂ ಟೇಕ್ ಕೇರ್. ಸಿ ಯು ಫ್ರೆಂಡ್ಸ್.